ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನ್ಯಾಚುರಲ್ ಬ್ಯೂಟಿ ಕಾರ್ಡ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಮನೆಯಲ್ಲೇ ಸಿಗುವ ಪದಾರ್ಥಗಳಿಂದ ಹೇಗೆ ಗ್ಲಾಸ್ ಸ್ಕಿನ್ ನ ಪಡ್ಕೊಳ್ಬಹುದು ಅಂತ. ಕ್ರಿಸ್ಟಲ್ ಕ್ಲಿಯರ್ ಮತ್ತೆ ಗ್ಲೋಯಿಂಗ್ ಸ್ಕಿನ್ ಇರೋ ಸ್ಕಿನ್ ಗೆ ಗ್ಲಾಸ್ ಸ್ಕಿನ್ ಅನ್ನೋದು. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಿಂತ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ಲಿನ್ಸಿಂಗ್. ಕ್ಲಿನ್ಸಿಂಗ್ ಬೇಕಾಗಿರುವ ಪದಾರ್ಥಗಳು ಹಾಲು, ಅಂದ್ರೆ ಫ್ರಿಜ್ ಅಲ್ಲಿ ಕೂಲ್ ಮಾಡ್ಕೊಂಡಿರೋ ಹಾಲು, 2 ಟೀಸ್ಪೂನ್ ಹಾಲು. ಇದಕ್ಕೆ 1 ಟೀಸ್ಪೂನ್ ರೋಸ್ ವಾಟರ್, 2 ಟೀಸ್ಪೂನ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಈ ರೀತಿ ಒಂದು ಕಾಟನ್ ಇಂದ ನಿಮ್ಮ ಫೇಸ್ ನ ಕ್ಲೀನ್ ಮಾಡ್ಕೊಂಡ್ಬಿಡಿ. ಈ ರೀತಿ ಒಂದು ಕಾಟನ್ ನ ಮಾಡಿರೋ ಮಿಶ್ರಣದಲ್ಲಿ ಡಿಪ್ ಮಾಡ್ಕೊಳ್ಳಿ. ಡಿಪ್ ಮಾಡಿದ ನಂತರ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ನಿಮ್ಮ ಫೇಸ್ನ ಕ್ಲೀನ್ ಮಾಡ್ಕೊಂಡ್ಬಿಡಿ. ಮಿಲ್ಕ್ನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ನ ಡೀಪ್ ಕ್ಲೀನ್ ಮಾಡುತ್ತೆ, ಅಂದರೆ ಧೂಳ್ ಡಸ್ಟ್ ಏನಿರುತ್ತಲ್ಲ ಅದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡುತ್ತೆ. ಮತ್ತೆ ರೋಸ್ ವಾಟರ್ ಒಂದು ಕ್ಲಿನ್ಜರ್ ಹಾಗೆ ಕೆಲಸ ಮಾಡುತ್ತೆ. ಈ ರೆಮಿಡಿನ ವಾರದಲ್ಲಿ 2-3 ಸಾರಿ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಮುಖ ಕ್ಲಿಯರ್ ಕ್ರಿಸ್ಟಲ್ ಗ್ಲೋಯಿಂಗ್ ಆಗುತ್ತೆ ಫ್ರೆಂಡ್ಸ್. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸ್ಕ್ರಬ್ಬಿಂಗ್. ಸ್ಕ್ರಬ್ಬಿಂಗ್ ಮಾಡೋಕೆ ಬೇಕಾಗಿರೋ ಪದಾರ್ಥಗಳು ಅಕ್ಕಿ ಹಿಟ್ಟು, 1 ಟೀಸ್ಪೂನ್ ಅಕ್ಕಿ ಹಿಟ್ಟು, 1 ಟೀಸ್ಪೂನ್ ಸಕ್ಕರೆ, 1/4 ಭಾಗ ಟೊಮೆಟೊ. ಸ್ಕ್ರಬ್ಬಿಂಗ್ ಮಾಡೋಕೆ ನಾವಿಲ್ಲಿ ಟೊಮೆಟೊವನ್ನು ಕಟ್ ಮಾಡಿರೋ 1/4 ಭಾಗವನ್ನು ಯೂಸ್ ಮಾಡ್ತಿದ್ದೀವಿ. ಕಟ್ ಮಾಡಿಕೊಂಡಿರೋ 1/4 ಭಾಗವನ್ನು ಈ ರೀತಿ ಮಿಶ್ರಣದಲ್ಲಿ ಡಿಪ್ ಮಾಡಿ ನಂತರ 2-3 ನಿಮಿಷ ಕಾಲ ಸ್ಕ್ರಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅಕ್ಕಿ ಹಿಟ್ಟು ಒಂದು ಸ್ಕ್ರಬ್ ಥರ ಕೆಲಸ ಮಾಡುತ್ತೆ, ಮತ್ತು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಿರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ನಾವಿದರಲ್ಲಿ ಸಕ್ಕರೆ ಕೂಡ ಯೂಸ್ ಮಾಡಿದ್ದೀವಿ. ಸಕ್ಕರೆಯಲ್ಲಿ ಗ್ಲೈಕೋಲಿಕ್ ಆ್ಯಸಿಡ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ನ ಶೈನ್ ಮತ್ತು ಮಾಯಿಶ್ಚರೈಸರ್ ಮಾಡುತ್ತೆ. 2-3 ನಿಮಿಷ ಆದಮೇಲೆ ನೀವು ನಿಮ್ಮ ಫೇಸ್ನ ವಾಶ್ ಮಾಡ್ಕೊಂಡ್ಬಿಡಿ. ನೋಡಿ ಫ್ರೆಂಡ್ಸ್, ನಾನೀಗ ನನ್ನ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈ 2 ಸ್ಟೆಪ್ ಫಾಲೋ ಮಾಡಿದ್ಮೇಲೆ ನನ್ನ ಮುಖದಲ್ಲಿ ಎಷ್ಟೊಂದು ಗ್ಲೋ ಬಂದಿದೆ ಅಂತ. ನೀವು ಕೂಡ ವಾರದಲ್ಲಿ 2-3 ಸಾರಿ ಹೀಗೆ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಮುಖದ ಮೇಲಿರೋ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಿರುತ್ತಲ್ಲ ಅದು ಪೂರ್ತಿಯಾಗಿ ದೂರ ಆಗುತ್ತೆ ಫ್ರೆಂಡ್ಸ್. 3rd ಸ್ಟೆಪ್ ಬಂದ್ಬಿಟ್ಟು ಮಾಯಿಶ್ಚರೈಸಿಂಗ್. ಮಾಯಿಶ್ಚರೈಸಿಂಗ್ ಮಾಡೋಕ್ಕೆ ಬೇಕಾಗಿರುವ ಪದಾರ್ಥಗಳು 1 ಟೀಸ್ಪೂನ್ ಅಲೋವೆರಾ ಜೆಲ್, 1 ವಿಟಾಮಿನ್ ಇ ಕ್ಯಾಪ್ಸೂಲ್, 1/4 ಈ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಮಾಯಿಶ್ಚರೈಸರ್ ರೆಡಿ ಆಗಿದೆ. ಈಗ ರೆಡಿ ಮಾಡ್ಕೊಂಡಿರೋ ಈ ಕ್ರೀಮ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಂಡ್ಬಿಡಿ. ಹೀಗೆ ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ಗ್ಲೋ ಮತ್ತು ಶೈನ್ ಬರುತ್ತೆ. ಈ ರೆಮಿಡಿನ ವಾರದಲ್ಲಿ 2-3 ಸಾರಿ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ, ನಿಮ್ಮ ಮುಖ ಕ್ಲಿಯರ್ ಗ್ಲೋಯಿಂಗ್ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಕಣ್ಣಿನ ಹತ್ತಿರ ಈ ರೀತಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ.
ಹೀಗೆ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಏನಿರುತ್ತಲ್ಲ ಅದು ಕೂಡ ದೂರ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರ ಫ್ರೆಂಡ್ಸ್ ಹೇಗೆ ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದ ಗ್ಲಾಸ್ ಸ್ಕಿನ್ನ ಪಡ್ಕೊಳ್ಬೋದು ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.